ನಮಸ್ಕಾರ ವೀಕ್ಷಕರೇ ಸುಲಭ ಗಣಿತ ಚಾನೆಲ್ಗೆ ಸ್ವಾಗತ ಇಂದು ನಾನು ಎಂಟನೇ ತರಗತಿಯ ವಿದ್ಯಾರ್ಥಿಗಳಿಗಾಗಿ ಅಧ್ಯಾಯ ನಾಲ್ಕು ನೇರ ಮತ್ತು ವಿಲೋಮ ಅನುಪಾತದಲ್ಲಿ ಅಭ್ಯಾಸ ನಾಲ್ಕು ಪಾಯಿಂಟ್ ಎರಡರಲ್ಲಿ ಪ್ರಶ್ನೆ ಸಂಖ್ಯೆ ಎರಡಕ್ಕೆ ವಿವರಣೆ ವಿವರಣೆಯನ್ನು ಇದ್ದೀನಿ ಕೊಟ್ಟಿರುವಂಥ ಪ್ರಶ್ನೆ ಸರಿಯಾಗಿ ಓದಿಕೊಂಡು ಅದಕ್ಕೆ ಒಂದು ಸುಲಭವಾದಂಥ ಉತ್ತರವನ್ನು ಕಂಡುಹಿಡಿಯೋಣ ಇಲ್ಲಿ ಏನು ಹೇಳ್ತಾ ಇದೆ ನೋಡಿ ಒಂದು ದೂರದರ್ಶನದಲ್ಲಿನ ಕ್ರೀಡಾ ಕಾರ್ಯಕ್ರಮದಲ್ಲಿ ಬಹುಮಾನದ ಮೊತ್ತವಾದ ಒಂದು ಲಕ್ಷ ರೂಪಾಯಿಗಳನ್ನು ವಿಜಯಶಾಲಿಗಳಿಗೆ ಸಮನಾಗಿ ಹಂಚಬೇಕಾಗಿದೆ ಒಂದು ಲಕ್ಷ ಬಹುಮಾನದ ಮೊತ್ತ ಇದೆ ಹಾಗಾಗಿ ವಿಜಯಶಾಲಿಗಳಿಗೆ ಸಮನಾಗಿ ಹಂಚಬೇಕಾಗಿದೆ ಈ ಕೆಳಗಿನ ಕೋಷ್ಟಕವನ್ನು ಪೂರ್ಣಗೊಳಿಸಿ ಅಂತ ಹೇಳ್ತಾ ಇದ್ದೇನೆ ಇಲ್ಲಿ ಕೋಷ್ಟಕವನ್ನು ಕೊಟ್ಟಿದ್ದಾರೆ ಇದನ್ನು ಪೂರ್ಣಗೊಳಿಸಿ ಮತ್ತು ಪ್ರತಿಯೊಬ್ಬ ವಿಜಯಶಾಲಿಗೆ ನೀಡಲಾಗುವ ಬಹುಮಾನದ ಮೊತ್ತವು ವಿಜಯಶಾಲಿಗಳ ಸಂಖ್ಯೆಯೊಂದಿಗೆ ನೇರ ಅಥವಾ ವಿಲೋಮ ಅನುಪಾತದಲ್ಲಿದೆ ಎಂಬುದನ್ನು ಕಂಡುಹಿಡಿಯಿರಿ ಅಂತ ಹೇಳ್ತಾ ಇದ್ದಾರೆ ಸೊ ಹಾಗಾಗಿ ಇಲ್ಲಿ ನಾವು ನೋಡೋಣ ಯಾವ ಒಂದು ಅನುಪಾತದಲ್ಲಿದೆ ಅಂತ ಇಲ್ಲಿ ಏನಾಗ್ತಾ ಇದೆ ಅಂತಂದರೆ ದಯಮಾಡಿ ಅರ್ಥ ಮಾಡಿಕೊಳ್ಳಿ ಇಲ್ಲಿ ವಿಜಯಶಾಲಿಗಳ ಸಂಖ್ಯೆ ಒಂದಿದ್ದಾಗ ನಮಗೆ ಮೊತ್ತ ಇದೆ ಒಂದು ಲಕ್ಷ ವಿಜಯಶಾಲಿಗಳ ಸಂಖ್ಯೆ ಎರಡಿದ್ದಾಗ ನಮಗೆ ಸಿಗ್ತಕ್ಕಂತಹ ಮೊತ್ತ ಐವತ್ತು ಸಾವಿರ ಇದೆ ಸೊ ಹಾಗಾಗಿ ಇಲ್ಲಿ ನೋಡಿ ವಿಜಯಶಾಲಿಗಳ ಸಂಖ್ಯೆ ಹೆಚ್ಚಾಗುತ್ತಾ ಹೋದಂತೆ ನಮಗೆ ಬರುವಂತಹ ಮೊತ್ತ ಬಹುಮಾನದ ಮೊತ್ತ ಕಡಿಮೆ ಆಗ್ತಾ ಇದೆ ಸೊ ಹಾಗಾಗಿ ಇದು ವಿಲೋಮ ಅನುಪಾತದಲ್ಲಿದೆ ಅಂತ ನಾವು ಹೇಳಬಹುದು ಸೊ ಇಲ್ಲಿ ನಾನು ಬರಿತೀನಿ ನೋಡಿ ಇಲ್ಲಿ ನೋಡಿ ವಿಜಯಶಾಲಿಗೆ ನೀಡಲಾಗುವ ಬಹುಮಾನದ ಮೊತ್ತವು ವಿಜಯಶಾಲಿಗಳಿಗೆ ಗಳಿಗೆ ನೀಡಲಾಗುವ ಬಹುಮಾನದ ಮೊತ್ತವು ಬಹುಮಾನದ ಮೊತ್ತವು ವಿಜಯಶಾಲಿಗಳ ಸಂಖ್ಯೆಯೊಂದಿಗೆ ವಿಜಯ ಶಾಲಿಗಳ ಸಂಖ್ಯೆಯೊಂದಿಗೆ ವಿಲೋಮ ಅನುಪಾತದಲ್ಲಿದೆ ಏಕೆಂತಂದರೆ ಇಲ್ಲಿ ನೋಡಿ ನಮಗೇನಾಗ್ತಾ ಇದೆ ವಿಲೋಮ ಅನುಪಾತದಲ್ಲಿದೆ ಯಾವ ರೀತಿಯಾಗಿ ಇಲ್ಲಿ ಶಾಲಿಗಳ ಸಂಖ್ಯೆ ಹೆಚ್ಚಾಗ್ತಾ ಹೋಗ್ತಾ ಇದೆ ನಮಗೆ ಬಹುಮಾನದ ಮೊತ್ತ ಕಡಿಮೆ ಆಗ್ತಾ ಬರ್ತಾ ಇದೆ ಸೊ ಹಾಗಾಗಿ ನಾವು ಇಲ್ಲೇನು ಹೇಳ್ಬೋದು ಇದು ಒಂದು ವಿಲೋಮ ಅನುಪಾತದಲ್ಲಿದೆ ಅಂತ ಹೇಳ್ಬೋದು ಇವಾಗ ನಾವು ಕೊಟ್ಟಿರುವಂತಹ ಕೋಷ್ಟಕವನ್ನು ಈಗ ನಾವೇನು ಮಾಡೋಣ ಅಂತಂದರೆ ಕಂಡುಹಿಡಿಯೋಣ ಪೂರ್ಣವನ್ನು ಗೋಳಿಸೋಣ ಇಲ್ಲಿ ನೋಡಿ ಮೊದಲನೇದಾಗಿ ಕೊಟ್ಟಿರುವಂಥದ್ದು ಇದಕ್ಕೆ ನಾನು ಮೊದಲೇ ಫಾರ್ಮುಲಾ ಹೇಳಿದಂತೆ ಎಕ್ಸ್ ಒನ್ ಬಾಗಿಲೆ ಎಕ್ಸ್ ಟು ಸಮನಾಗಿದೆ ಇಲ್ಲಿ ನೋಡಿ ವೈ ಟು ಬಾಗಿಲೆ ವೈ ಒನ್ ಅಂತ ಬರುತ್ತೆ ಇಲ್ಲಿ ದಯಮಾಡಿ ಅರ್ಥ ಮಾಡ್ಕೊಳ್ಳಿ ವೈ ಟು ಬಾಗಿಲೆ ವೈ ಒನ್ ಅಂತ ಬರುತ್ತೆ ಯಾಕೆಂದರೆ ಇದು ವಿಲೋಮ ಅನುಪಾತ ವಿಲೋಮ ಅಂತಂದರೆ ಇದು ಇಲ್ಲಿ ವಿಲೋಮ ಆಗಿಬಿಡುತ್ತೆ ಸೊ ಹಾಗಾಗಿ ಇಲ್ಲಿ ನಾವು ಊರೇ ಗುಣಾಕಾರವನ್ನು ಮಾಡಿದಾಗ ನಮಗೇನು ಬರುತ್ತೆ ಅಂದರೆ ಎಕ್ಸ್ ಒನ್ ವೈ ಒನ್ ಸಮನ್ ಆಗಿದೆ ಎಕ್ಸ್ ಟು ವೈ ಟೂ ಅಂತ ಬರುತ್ತೆ ಹೌದಾ ಇವಾಗ ಇಲ್ಲಿ ನೋಡಿ ಎಕ್ಸ್ ಒನ್ ಎಷ್ಟಿದೆ ಇಲ್ಲಿ ನಾನು ಇಲ್ಲಿ ಬರ್ಕೊಳ್ತೀನಿ ನೋಡಿ ಸೊ ಇದು ಇಲ್ಲೇ ಬರ್ಕೊಳ್ತೀನಿ ಇದು ಎಕ್ಸ್ ಒನ್ ಎಕ್ಸ್ ಟು ಎಕ್ಸ್ ತ್ರೀ ಎಕ್ಸ್ ಫೋರ್ ಎಕ್ಸ್ ಫೈವ್ ಎಕ್ಸ್ ಸಿಕ್ಸ್ ಎಕ್ಸ್ ಸೆವೆನ್ ವೈ ಒನ್ ವೈ ಟೂ ವೈ ತ್ರೀ ವೈ ಫೋರ್ ವೈ ಫೈವ್ ವೈ ಸಿಕ್ಸ್ ವೈ ಸೆವೆನ್ ಅಂತ ಇದೆ ಸೊ ಸರ್ ಇಲ್ಲಿ ಎಕ್ಸ್ ಒನ್ ಬೈ ಎಕ್ಸ್ ತ್ರೀ ಇಲ್ಲಿ ವೈ ತ್ರೀ ಬೈ ವೈ ಒನ್ ಅಂದರೆ ಇಲ್ಲಿ ಎಕ್ಸ್ ಒನ್ ವೈ ತ್ರೀ ಸಾರಿ ಎಕ್ಸ್ ಒನ್ ವೈ ಒನ್ ಇಲ್ಲಿ ಎಕ್ಸ್ ತ್ರೀ ವೈ ತ್ರೀ ಅಂತ ಆಗಿಬಿಡುತ್ತೆ ಹೌದಾ ಸೊ ಇವಾಗ ಇಲ್ಲಿ ನೋಡಿ ಎಕ್ಸ್ ಒನ್ ಅಂದರೆ ಎಷ್ಟಿದೆ ನೋಡಿ ಎಕ್ಸ್ ಒನ್ ಅಂದರೆ ಒಂದು ಅಂತ ಇದೆ ಸೊ ಇಲ್ಲಿ ನಾನು ಒಂದು ಅಂತ ಬರ್ಕೊಳ್ತೀನಿ ಗುಣ ವೈ ಒನ್ ಎಷ್ಟಿದೆ ನೋಡಿ ಒಂದು ಲಕ್ಷ ಒಂದು ಲಕ್ಷ ಸಮನಾಗಿದೆ ಎಕ್ಸ್ ತ್ರೀ ಎಷ್ಟಿದೆ ನೋಡಿ ಎಕ್ಸ್ ತ್ರೀ ಎಷ್ಟಿದೆ ನಾಲ್ಕಿದೆ ನಾಲ್ಕು ಗುಣಿಲೆ ವಾಯ್ತ್ರಿ ಎಷ್ಟಿದೆ ನೋಡಿ ನಮಗೆ ಗೊತ್ತಿಲ್ಲ ಸೊ ಹಾಗಾಗಿ ಒಂದು ಗುಣಿಲೆ ಒಂದು ಲಕ್ಷ ಒಂದು ಲಕ್ಷ ಇದು ಗುಣಾಕಾರ ನಾಲ್ಕು ಈ ಕಡೆಯಿಂದ ಈ ಕಡೆಗೆ ಹೋದಾಗ ಭಾಗಕಾರ ನಾಲ್ಕು ಆಗುತ್ತೆ ಸೊ ಇಲ್ಲಿ ವಾಯ್ತ್ರಿ ಉಳಿತು ಹೌದಾ ನಾಲ್ಕು ಒಂದಲೇ ನಾಲ್ಕು ನಾಲ್ಕು ಇಪ್ಪತ್ತೈದಲೇ ನೂರು ಮೂರು ಸೊನ್ನೆ ಹಾಗೆ ಉಳಿತು ಸೊ ಹಾಗಾಗಿ ವಾಯತ್ರಿ ಸಮನಾಗಿದೆ ಎಷ್ಟು ಬಂತು ಅಂದರೆ ಇಪ್ಪತ್ತೈದು ಸಾವಿರ ಬಂದ್ಬಿಡುತ್ತು ಸೊ ಹಾಗಾಗಿ ಇಲ್ಲೇನಾಗ್ತಾಯಿದೆ ನೋಡಿ ನೋಡಿ ಒಂದು ವೇಳೆ ವಿಜಯಶಾಲಿಗಳ ಸಂಖ್ಯೆ ನಾಲ್ಕು ಆದಾಗ ಅವರಿಗೆ ದೊರೆಯುವಂಥ ಬಹುಮಾನದ ಮೊತ್ತ ಇಪ್ಪತ್ತೈದು ಸಾವಿರ ಆಗ್ತಾಯಿದೆ ಸೊ ಹಾಗಾಗಿ ನಾವು ನಾಲ್ಕಿದ್ದಾಗ ಇಲ್ಲಿ ಇಪ್ಪತ್ತೈದು ಸಾವಿರ ರೂಪಾಯಿ ಅಂತ ಬರೆಯೋಣ ಇನ್ನು ಅದೇ ರೀತಿಯಾಗಿ ಇಲ್ಲಿ ಎರಡನೇ ಪ್ರಶ್ನೆ ಇಲ್ಲಿ ನೋಡಿ ಏನಿದೆ ಮತ್ತು ಒಂದು ವೇಳೆ ವಿಜಯಶಾಲಿಗಳ ಸಂಖ್ಯೆ ಐದಿದ್ದಾಗ ಮತ್ತು ಅವಕ್ಕೆ ದೊರೆಯುವಂಥ ಬಹುಮಾನ ಎಷ್ಟು ಅಂತ ಕಂಡುಹಿಡಿಯೋಣ ಇದಕ್ಕೆ ನಮಗೆ ಎಕ್ಸ್ ಒನ್ ಬೈ ಎಕ್ಸ್ ಫೋರ್ ಸಮನಾಗಿದೆ ವೈ ಫೋರ್ ಬೈ ವೈ ಒನ್ ವೈ ಫೋರ್ ಬೈ ವೈ ಒನ್ ಇಲ್ಲಿ ಊರೇ ಗುಣಕಾರ ಮಾಡಿದಾಗ ಎಕ್ಸ್ ಒನ್ ವೈ ಒನ್ ಸಮನ್ ಆಗಿದೆ ಎಕ್ಸ್ ಫೋರ್ ವೈ ಫೋರ್ ಅಂತ ಬರುತ್ತೆ ಹೌದಾ ಸೊ ಇವಾಗ ಇಲ್ಲಿ ನೋಡಿ ಎಕ್ಸ್ ಒನ್ ಎಷ್ಟಿದೆ ನೋಡಿ ನಮ್ಮ ಹತ್ರ ಎಕ್ಸ್ ಒನ್ ಒಂದು ಗುಣಿಲೆ ವೈ ಒನ್ ಎಷ್ಟಿದೆ ಒಂದು ಲಕ್ಷ ಒಂದು ಲಕ್ಷ ಸಮನಾಗಿದೆ ಎಕ್ಸ್ ಫೋರ್ ಎಷ್ಟಿದೆ ನೋಡಿ ಎಕ್ಸ್ ಫೋರ್ ಐದು ಅಂತ ಇದೆ ಇಲ್ಲಿ ನೋಡಿ ಐದು ಅಂತ ಇದೆ ಗುಣಿಲೆ ವೈ ಫೋರ್ ಎಷ್ಟಿದೆ ಗೊತ್ತಿಲ್ಲ ಸೊ ಹಾಗೆ ಒಂದು ಗುಣಿಲೆ ಒಂದು ಲಕ್ಷ ಇದು ಒಂದು ಲಕ್ಷ ಆಯಿತು ಇದು ಗುಣಾಕಾರ ಇದು ಆ ಕಡೆಯಿಂದ ಈ ಕಡೆಗೆ ಬಂದಾಗ ಭಾಕಾರ ಇದಾಯಿತು ಸಮನಾಗಿದೆ ವೈ ಫೋರ್ ಅಂತ ಉಳಿತು ಐದು ಒಂದಲೇ ಐದು ಐದರಡಲೆ ಹತ್ತು ನಾಲ್ಕು ಸೊನ್ನೆ ಅದೇ ರೀತಿಯಾಗಿ ಉಳಿತು ಸೊ ಹಾಗಾಗಿ ಇಲ್ಲಿ ವೈಫೋರ್ ಸಮನ್ ಆಗಿದೆ ನಮಗೆ ಎಷ್ಟು ಬರ್ತಾಯಿದೆ ಅಂತಂದರೆ ಇಪ್ಪತ್ತು ಸಾವಿರ ರೂಪಾಯಿ ಬರ್ತಾಯಿದೆ ಅಂತಂದರೆ ಇಲ್ಲಿ ಸ್ಪರ್ಧಿಗಳ ಸಂಖ್ಯೆ ವಿಜಯಶಾಲಿಗಳ ಸಂಖ್ಯೆ ಐದು ಇದ್ದಾಗ ಅವರಿಗೆ ದೊರೆತಕ್ಕಂಥ ಬಹುಮಾನದ ಮೊತ್ತ ಎಷ್ಟು ಅಂತಂದರೆ ಇಪ್ಪತ್ತು ಸಾವಿರ ಅಂತ ನಾವು ಹೇಳಬಹುದು ಇಲ್ಲಿ ಈ ರೀತಿಯಾಗಿ ಹಿಡ್ತಿದ್ದೀನಿ ನೋಡಬಹುದು ಹೌದಾ ಇನ್ನು ಅದೇ ರೀತಿಯಾಗಿ ಎಂಟು ಹತ್ತು ಮತ್ತು ಇಪ್ಪತ್ತು ಇದ್ದಾಗ ಎಷ್ಟಾಗುತ್ತೆ ಅಂತ ನಾವು ಕಂಡುಹಿಡೋಣ ಇದೇ ಒಂದು ಸೂತ್ರದ ಪ್ರಕಾರ ಒಂದು ಕೊಟ್ಟಿರುವಂಥ ಸೂತ್ರ ಏನಿದೆ ನೋಡಿ ಅದರ ಒಂದು ಪ್ರಕಾರ ನಾವು ಮಾಡೋಣ ಸೊ ಇವಾಗ ಎಕ್ಸ್ ಒನ್ ಬಾಗಿಲೆ ಎಕ್ಸ್ ಫೈವ್ ಸಮಾನಾಗಿದೆ ವೈ ಫೈವ್ ಬಾಗಿಲೆ ವೈ ಒನ್ ಅಂತ ಬರುತ್ತೆ ಸೊ ಇವುಗಳಿಗೆ ನಾನು ಊರೆ ಗುಣಕಾರ ಮಾಡಿದಾಗ ಈ ರೀತಿಯಾಗಿ ಊರೆ ಗುಣಕಾರ ಮಾಡಿದಾಗ ಎಕ್ಸ್ ಒನ್ ವೈ ಒನ್ ಈಸ್ ಈಕ್ವಲ್ ಟು ಎಕ್ಸ್ ಫೈವ್ ವೈ ಫೈವ್ ಅಂತ ಆಗುತ್ತೆ ಹೌದಾ ಸೊ ಇವಾಗ ಇಲ್ಲಿ ನೋಡಿ ಎಕ್ಸ್ ಒನ್ ಎಷ್ಟಿದೆ ಒಂದು ಗುಣಿಲೆ ವೈ ಒನ್ ಎಷ್ಟಿದೆ ಒಂದು ಲಕ್ಷ ಸಮನಾಗಿದೆ ಎಕ್ಸ್ ಫೈವ್ ಎಷ್ಟಿದೆ ನೋಡಿ ಎಕ್ಸ್ ಫೈವ್ ಇವಾಗ ಎಂಟು ಅಂತ ಇದೆ ಎಂಟು ವೈಫೈ ಎಷ್ಟಿದೆ ಗೊತ್ತಿಲ್ಲ ಒಂದು ಗುಣಿಲೆ ಒಂದು ಲಕ್ಷ ಒಂದು ಲಕ್ಷ ಆಯಿತು ಇದು ಗುಣಾಕಾರ ಭಾ ಎಂಟು ಈ ಕಡೆ ಬಂದಾಗ ಭಾಕಾರ ಎಂಟಾಯಿತು ವೈಫೈ ಅಂತ ಬರ್ತು ನೋಡಿ ಎಂಟು ಒಂದಲೆ ಎಂಟು ಎರಡು ಉಳಿತು ಎಂಟು ಎರಡಲೆ ಹದಿನಾರು ಎಂಟು ಐದಲೇ ನಲವತ್ತು ಅಂತ ಬಂತು ಸೊ ಹಾಗಾಗಿ ವೈಫೈಯು ಸಮನಾಗಿದೆ ಹನ್ನೆರಡು ಸಾವಿರದ ಐದುನೂರು ರೂಪಾಯಿ ಬಂತು ಅಂತಂದರೆ ಇಲ್ಲಿ ನೋಡಿ ಇವಾಗ ಇಲ್ಲಿ ಒಂದು ವೇಳೆ ವಿಜಯಶಾಲಿಗಳ ಸಂಖ್ಯೆ ಎಂಟಾದಾಗ ಅವರಿಗೆ ದೊರೀತಕ್ಕಂತಹ ಮೊತ್ತ ಇಲ್ಲಿ ಎಷ್ಟಾಗುತ್ತೆ ಅಂತಂದರೆ ಹನ್ನೆರಡು ಸಾವಿರದ ನೂರು ರೂಪಾಯಿಗಳು ಅಂತ ಹೇಳಬಹುದು ಹೌದಾ ಇನ್ನು ಅದೇ ರೀತಿಯಾಗಿ ಇಲ್ಲಿ ನೋಡಿ ಇವಾಗ ಹತ್ತು ವಿಜಯಶಾಲಿಗಳ ಸಂಖ್ಯೆ ಹತ್ತಿದ್ದಾಗ ಅವರಿಗೆ ಸಿಗತಕ್ಕಂಥ ಬಹುಮಾನದ ಮೊತ್ತ ಎಷ್ಟು ಅಂತ ಇಲ್ಲೇ ನಾವು ಕಂಡುಹಿಡಿಯೋಣ ಹೌದಾ ಸೊ ಇವಾಗ ಇಲ್ಲಿ ನೋಡಿ ಎಕ್ಸ್ ಒನ್ ಬಾಗಿಲೇ ಎಕ್ಸ್ ಸಿಕ್ಸ್ ಸಮನಾಗಿದೆ ವೈ ಸಿಕ್ಸ್ ಭಾಗಿಲೆ ವೈ ಒನ್ ಇದಕ್ಕೆ ನಾವು ಊರೇ ಗುಣಕಾರ ಮಾಡಿದಾಗ ಎಕ್ಸ್ ಒನ್ ವೈ ಒನ್ ಸಮನಾಗಿದೆ ಎಕ್ಸ್ ಸಿಕ್ಸ್ ವೈ ಸಿಕ್ಸ್ ಅಂತ ಬರುತ್ತೆ ಎಕ್ಸ್ ಒನ್ ಅಂದರೆ ಒಂದು ವೈ ಒನ್ ಅಂದರೆ ಒಂದು ಲಕ್ಷ ಎಕ್ಸ್ ಸಿಕ್ಸ್ ಅಂದರೆ ಇಲ್ಲಿ ಎಷ್ಟು ಜನ ಇದ್ದಾರೆ ಇವಾಗ ಹತ್ತು ಜನ ಇದ್ದಾರೆ ಹತ್ತು ಗುಣಿಲೆ ವೈ ಸಿಕ್ಸ್ ಗೊತ್ತಿಲ್ಲ ಸೊ ಒಂದು ಗುಣಿಲೆ ಒಂದು ಲಕ್ಷ ಒಂದು ಲಕ್ಷ ಗುಣಾಕಾರ ಹತ್ತು ಆ ಕಡೆಯಿಂದ ಈ ಕಡೆಗೆ ಬಂದಾಗ ಬಾಹ್ಕಾರ ಹತ್ತಾಗುತ್ತೆ ಇದು ಸಿಕ್ಸ್ ಇಲ್ಲೇ ಇರುತ್ತೆ ಒಂದು ಸೊನ್ನೆ ಒಂದು ಸೊನ್ನೆ ಕಟ್ ಆಯಿತು ಸೊ ವೈ ಸಿಕ್ಸ್ ಸಮನಾಗಿದೆ ನಮಗೆ ಎಷ್ಟು ಬಂತು ಹತ್ತು ಸಾವಿರ ರೂಪಾಯಿ ಬಂತು ಸೊ ಹಾಗಾಗಿ ಇದೆ ನೋಡಿ ಒಂದು ವೇಳೆ ಇಲ್ಲಿ ವಿಜಯಶಾಲಿಗಳ ಸಂಖ್ಯೆ ಹತ್ತಾದಾಗ ಅವರಿಗೆ ದೊರೆತಕ್ಕಂತಹ ಮೊತ್ತ ಹತ್ತು ಸಾವಿರ ರೂಪಾಯಿ ಅಂತ ನಾವು ಹೇಳ್ಬೋದು ಇಲ್ಲಿ ಕಂಡುಹಿಡ್ತಿದ್ದೀನಿ ನೋಡಿ ಇವಾಗ ವಿಜಯ ಶಾಲೆಗಳ ಸಂಖ್ಯೆ ಇಪ್ಪತ್ತಾದಾಗ ವಿಜಯ ವಿಜಯಶಾಲೆಗಳ ಸಂಖ್ಯೆ ಇಪ್ಪತ್ತಾದಾಗ ಇಪ್ಪತ್ತಂದರೆ ಈ ರೀತಿ ಫೈಂಡವುಡ್ ಮಾಡ್ಬೋದು ಎಕ್ಸ್ ಒನ್ ಭಾಗಿಲೆ ಎಕ್ಸ್ ಸೆವೆನ್ ಸಮನಾಗಿದೆ ವೈ ಸೆವೆನ್ ಭಾಗಿಲೆ ವೈ ಒನ್ ಅಂತ ನೀವು ಬೇಕಾದರೆ ಬೆಲೆ ಬೆಲೆಗಳು ಬೆಲೆಗಳಲ್ಲಿ ನೋಡಿರಿ ಎಕ್ಸ್ ಸೆವೆನ್ ಬೆಲೆ ಎಷ್ಟಿದೆ ನೋಡಿ ಇಲ್ಲಿ ಎಕ್ಸ್ ಸೆವೆನ್ ಬೆಲೆ ಇಪ್ಪತ್ತಿದೆ ಮತ್ತು ಎಕ್ಸ್ ಒನ್ ಬೆಲೆ ಒಂದು ವೈ ಒನ್ ಬೆಲೆ ಒಂದು ಲಕ್ಷ ಅಂತಿದೆ ಹೌದಾ ಈ ರೀತಿಯಾಗಿ ನಾವು ನೋಡಿಕೊಳ್ಬಹುದು ಇವಾಗ ಇಲ್ಲಿ ನೋಡಿ ಇದನ್ನು ಊರೇ ಗುಣಕಾರ ಮಾಡಿದಾಗ ನಮಗೆ ಎಕ್ಸ್ ಒನ್ ವೈ ಒನ್ ಸಮಾನ ಆಗಿದೆ ಎಕ್ಸ್ ಸೆವೆನ್ ವೈ ಸೆವೆನ್ ಅಂತ ಬರುತ್ತೆ ಎಕ್ಸ್ ಒನ್ ಅಂದರೆ ಒಂದು ಗುಣಿಲೆ ವೈ ಒನ್ ಅಂದರೆ ಒಂದು ಲಕ್ಷ ಎಕ್ಸ್ ಸೆವೆನ್ ಅಂದರೆ ಇಪ್ಪತ್ತು ಗುಣಿಲೆ ವೈ ಸೆವೆನ್ ಅಂದರೆ ನಮಗೆ ಗೊತ್ತಿಲ್ಲ ಒಂದು ಗುಣಿಲೆ ಒಂದು ಲಕ್ಷ ಒಂದು ಲಕ್ಷ ಇಲ್ಲಿ ನೋಡಿ ಗುಣಾಕಾರ ಇಪ್ಪತ್ತು ಈ ಕಡೆಗೆ ಬಂದಾಗ ಭಾಕಾರ ಇಪ್ಪತ್ತಾಯಿತು ವೈ ಸೆವೆನ್ ಅಲ್ಲೇ ಇರುತ್ತೆ ಒಂದು ಸೊನ್ನೆ ಒಂದು ಸೊನ್ನೆ ಕಟ್ ಎರಡು ಒಂದಲೇ ಎರಡು ಐದಲೇ ಸೊ ಹಾಗಾಗಿ ವೈ ಸೆವೆನ್ ಸಮನಾಗಿದೆ ಎಷ್ಟು ಬರ್ತಾಯಿದೆ ಅಂತಂದರೆ ಐದು ಸಾವಿರ ರೂಪಾಯಿ ಬರ್ತಾಯಿದೆ ಅಂತಂದರೆ ಇಲ್ಲೇನಾಗ್ತಾಯಿದೆ ನೋಡಿ ಒಂದು ವೇಳೆ ಇಪ್ಪತ್ತು ವಿದ್ಯಾರ್ಥಿಗಳು ವಿಜಯಶಾಲಿ ಆದರೆ ಅವರಿಗೆ ದೊರೀತಕ್ಕಂತಹ ಮೊತ್ತ ಕೇವಲ ಐದು ಸಾವಿರ ರೂಪಾಯಿಗಳು ಅಂತ ನಾವು ಹೇಳಬಹುದು ಸೊ ಈ ರೀತಿಯಾಗಿ ಈ ಪ್ರಶ್ನೆಗಳನ್ನು ನಾವು ಒಂದೊಂದಾಗಿ ಸುಲಭವಾಗಿ ಬಿಡಿಸಬಹುದು ಇಲ್ಲಿಗೆ ಪ್ರಶ್ನೆ ಸಂಖ್ಯೆ ಎರಡು ಮುಕ್ತಾಯವಾಯಿತು ಇನ್ನು ಪ್ರಶ್ನೆ ಸಂಖ್ಯೆ ಮೂರು ಬೇಕಾದರೆ ಮುಂದಿನ ವಿಡಿಯೋ ತನಕ ವೇಟ್ ಮಾಡಿ ಅಲ್ಲಿವರೆಗೂ ಧನ್ಯವಾದಗಳು ಶುಭ ದಿನ